ಸರ್, ನಾಳೆ ರಾಹುಲ್ ಗಾಂಧಿ ಅವರು ವಿಜಯಪುರ ಮತ್ತು ಬಾಗಲಕೋಟೆ ಪ್ರವಾಸ ಮಾಡೋದು, ಅವರು ವಿಶೇಷವಾಗಿ ಕೂಡಲಿ ಸಂಗಮ ಭೇಟಿ ಕೊಡ್ತಾರೆ ಅಂತ, ಇದನ್ನ ಲಿಂಗಾಯತ ಮತಗಳನ್ನ ಕ್ರೋಢೀಕರಣ ಮಾಡಕ್ಕೆ ಬರಾಗತ್ತಾರನ್ನೋ ಒಂದು ಚರ್ಚೆ. ಬಿಜಾಪುರ ಮತ್ತು ಬಾಗಲಕೋಟೆಯ ಜಿಲ್ಲೆಯ ಜನ ಮತ್ತು ನಿಂತಹ ಅಭ್ಯರ್ಥಿಗಳು ಪುನವಾಣರು ಅವ್ರು ಕಾಲಿಟ್ಟು ಹೋದ್ರೆ ಅಂದ್ರೆ ಅಲ್ಲಿ ಗ್ಯಾರಂಟಿ ಬಿಜೆಪಿ ಬರ್ತದೆ. ರಾಷ್ಟ್ರದ ತುಂಬಾ ಭಾರತ್ ಜೋಡೋ ಯಾತ್ರೆ ಮಾಡಿದ್ರೆ ಯಾತ್ರೆ ಮಾಡಿದ 176-177 ಕ್ಷೇತ್ರದೊಳಗೆ ಚುನಾವಣೆ ನಡೀತು. ಕಾಂಗ್ರೆಸ್ ಸಾರಿಸ್ ಬಂದಿದ್ದು ಕೇವಲ 7 ಕ್ಷೇತ್ರದೊಳಗೆ. ಆದಷ್ಟು ಬೇಗನೆ ಗದಗ ಜಿಲ್ಲೆಗೂ ಅವ್ರು ಬಂದ್ವರಲ್ಲ ಅಂತ ನಾವು ಪ್ರಾರ್ಥನೆ ಮಾಡ್ತೇವೆ.